నమస్కార నాను స్వప్న ಕರ್ನಾಟಕ ತಮಿಳುನಾಡು ನಡುವೆ ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಕಾವೇರಿ ನೀರಿನ ಸಮಸ್ಯೆ ಬಿಕ್ಕಟ್ಟಾಗಿಯೇ ಉಳಿದಿದೆ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರೋ ಕೃಷ್ಣರಾಜ ಸಾಗರ ಜಲಾಶಯ ನೀರು ಹಂಚಿಕೆ ವಿಚಾರಕ್ಕೆ ಮಾತ್ರ ಅಲ್ಲದೆ ಮೈನಿಂಗ್ ಮಾಫಿಯಾದಿಂದನೂ ಕೂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಸುದ್ದಿಯಲ್ಲಿದೆ ಇದೀಗ ಕೆ ಆರ್ ಎಸ್ನಿಂದ ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿರೋ ಬೇಬಿ ಬೆಟ್ಟದ ಪ್ರದೇಶದಲ್ಲಿ ಟ್ರಯಲ್ ಬ್ಲಾಸ್ಟಿಂಗ್ ಆಗಿ ಕುಡಿ ಕೊರೆಯೋ ಕೆಲಸವನ್ನು ಅಧಿಕಾರಿಗಳು ಆರಂಭಿಸಿದ್ದು ಮತ್ತೆ ಮುನ್ನೆಲೆ ಬಂದಿದೆ ರೈತರ ವಿರೋಧ ಪ್ರತಿಭಟನೆಗೆ ಕಾರಣ ಆಗಿದೆ ಅಂದಹಾಗೆ ಮೈಸೂರು ಮಂಡ್ಯ ಭಾಗದ ಜನರ ಮನದಲ್ಲಿ ಕೆಆರ್ಎಸ್ ಎಸ್ ಭಾವನಾತ್ಮಕ ಸಂಬಂಧನ ಬೆಸೆದುಕೊಂಡಿದೆ ಆದ್ರೂ ಈ ಭಾವನೆ ಕಾವೇರಿ ನದಿ ತೀರದ ಮರಳು ಕಲ್ಲು ಗಣಿಗಾರಿಕೆಗೆ ಕಡಿವಾಣ ಹಾಕಕ್ಕೆ ಆಗಿಲ್ಲ ಅನ್ನೋದು ವಿಷಾದನೀಯ ಸಂಗತಿ ಕಳೆದೆರಡು ದಶಕಗಳಿಂದ ಎಗ್ಗಿಲ್ಲದೆ ನಡೀತಾ ಇರೋ ಮರಳು ದಂಧೆಯ ನಡುವೆ ಕಲ್ಲು ಗಣಿಗಾರಿಕೆಯ ಕಿತಾಪತಿ ಕೆಆರ್ಎಸ್ ಎಸ್ ಬುಡಕ್ಕೆ ಸಂಚಕಾರನ ತಂದೊಡ್ಡಿದೆ ದಕ್ಷಿಣ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಕೃಷಿಗೆ ನೀರುಣಿಸಿ ರೈತರ ಬದುಕನ್ನು ಹಸನಾಗಿಸ್ತಾ ಇರೋ ಕೆ ಆರ್ ಎಸ್ ಬುಡವನ್ನು ಅಲುಗಾಡಿಸೋ ಕಲ್ಲು ಗಣಿಗಾರಿಕೆಯನ್ನು ತಡೆಯಬೇಕೆಂಬ ಹೋರಾಟ ಇಪ್ಪತ್ತು ವರ್ಷಗಳಿಂದ ನಡೀತಾನೆ ಇದೆ ಆದರೂ ಕೂಡ ಮೈನಿಂಗ್ ಮಾಫಿಯಾಗೆ ಫುಲ್ ಸ್ಟಾಪ್ ಬಿದ್ದಿಲ್ಲ ಈ ಕೆ ಆರ್ ಎಸ್ ನಿರ್ಮಾಣ ಆಗಿ ಒಂದು ಶತಮಾನನೂ ಕಳೆದಿಲ್ಲ ಅದಾಗಲೇ ಕೆ ಆರ್ ಎಸ್ ಶಿಥಿಲೀಕರಣದ ಸುಳಿಗೆ ಸಿಲುಕ್ತಾ ಇದೆ ಜಲಾಶಯ ನಿಂತಿರೋದೇ ಸುತ್ತಮುತ್ತಲ ಬೆಟ್ಟಗಳ ಆಧಾರದಿಂದ ಆದ್ರೀಗ ಅದೇ ಬೆಟ್ಟಗಳ ಸರಣಿಯ ಇನ್ನೊಂದು ಕಡೆ ಗುಡ್ಡ ಕರಗಿಸೋ ಪ್ರಯತ್ನ ನಿರಂತರವಾಗಿ ನಡೀತಾನೆ ಇದೆ ಮೈಸೂರು ಮಂಡ್ಯ ಜನರಲ್ಲಿ ಜಲಾಶಯವನ್ನು ಕಳೆದುಕೊಳ್ಳೋ ಆತಂಕ ಎದುರಾಗಿದೆ ಎರಡು ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಕೆ ಆರ್ ಎಸ್ ಬಳಿ ಇರೋ ಭೂಮಾಪನದಲ್ಲಿ ಕಂಪನ ಅಲೆಗಳು ದಾಖಲಾಗಿದ್ವು ಆದರೆ ಅದು ಭೂಕಂಪನ ಆಗಿರಲಿಲ್ಲ ಬದಲಾಗಿ ಕೆ ಆರ್ ಎಸ್ನಿಂದ ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ನೂರಾರು ಎಕರೆಯಲ್ಲಿರೋ ಬೇಬಿ ಬೆಟ್ಟದ ಕಾವಲಿನಲ್ಲಿ ನಡೀತಾ ಇದ್ದ ಗಣಿಗಾರಿಕೆಯ ಸ್ಫೋಟದಿಂದ ಹೊರಟ ಕಂಪನ ಆಗಿತ್ತು ಗಮನಾರ್ಹ ವಿಚಾರ ಏನಂದರೆ ಕೆ ಆರ್ ಎಸ್ ಸುತ್ತಮುತ್ತಲ ಪ್ರದೇಶದಲ್ಲಿ ಮೆಗಾ ಬ್ಲಾಸ್ಟ್ಗೆ ಅನುಮತಿ ಇಲ್ಲ ಆದರೂ ಕೂಡ ಬೇಬಿ ಬೆಟ್ಟದಲ್ಲಿ ಸಿಡಿಸಿದ ಮೆಗಾಬ್ಲ್ಯಾಸ್ಟ್ನಿಂದಾಗಿ ಆ ಕಂಪನ ಉಂಟಾಗಿತ್ತು ಅಂತ ಆರೋಪಿಸಲಾಗಿತ್ತು ಆಗ ಯಾವುದೇ ಅಪಾಯ ಆಗಿರಲಿಲ್ಲ ಅಪಾಯವಿಲ್ಲ ಅನ್ನೋದನ್ನೇ ಮುಂದೆ ಮಾಡಿಕೊಂಡ ಗಣಿ ಮಾಲೀಕರು ಕಲ್ಲು ಗಣಿಗಾರಿಕೆಯನ್ನು ಮುಂದುವರಿಸಿದರು ಆದರೆ ಅಂದಿನಿಂದ ಇಂದಿನವರೆಗೂ ಮೆಗಾಬ್ಲಾಸ್ಟ್ ನಡೆದಿಲ್ಲ ಇದೀಗ ಅಧಿಕಾರಿಗಳೇ ಮೆಗಾಬ್ಲಾಸ್ಟ್ಗೆ ಕುಮ್ಮಕ್ಕು ಕೊಡೋ ಕೆಲಸಕ್ಕೆ ಮುಂದಾಗಿದ್ದಾರೆ ಇಲ್ಲಿ ಎಷ್ಟು ಮಂದಿ ಗಣಿಗಾರಿಕೆಗೆ ಲೈಸೆನ್ಸ್ ಪಡೆದಿದ್ರು ಬರೋಬ್ಬರಿ ನೂರ ಎಪ್ಪತ್ತಕ್ಕೂ ಹೆಚ್ಚು ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದಾವೆ ಬೇಬಿ ಬೆಟ್ಟ ಒಂದ್ರಲ್ಲೇನೆ ನಲ್ವತ್ನಾಲ್ಕು ಜೆಲ್ಲಿ ಕ್ರಷರ್ಗಳು ನಿಂತಿವೆ ಈ ವಾವು ಹೊಟ್ಟೆಪಾಡಿಗಾಗಿ ನಡೀತಾ ಇರೋ ಗಣಿಗಾರಿಕೆಗಳಲ್ಲ ಕೆಲವು ವ್ಯಕ್ತಿಗಳ ಸಂಪತ್ತಿನ ಕೇಂದ್ರೀಕರಣದ ದುರಾಸೆಯಿಂದ ಮಾಡಲಾಗ್ತಾ ಇರೋ ಪ್ರಕೃತಿ ಸಂಪತ್ತಿನ ಲೂಟಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೀತಾ ಇರೋ ಈ ಲೂಟಿಯಿಂದಾಗಿ ಜಲಾಶಯದ ಸುತ್ತಮುತ್ತಲ ಪ್ರದೇಶದಲ್ಲಿ ವಾಸ ಇದ್ದ ಪ್ರಾಣಿ ಸಂಕುಲ ಕ್ಷೀಣಿಸತೊಡಗಿದೆ ಪಕ್ಷಿಗಳ ತವರು ಮನೆಯಂತಿದ್ದ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಅಂತರ್ಜಲ ನೂರಾರು ಅಡಿಗಳ ಆಳಕ್ಕೆ ಇಳಿದು ಹೋಗಿದೆ ಪ್ರಾಣಿ ಪಕ್ಷಿಗಳು ನೆಲೆಯಿಲ್ಲದೆ ಈ ಪ್ರದೇಶವನ್ನ ಬಿಟ್ಟು ಹೋಗಿದಾವೆ ಅದಷ್ಟೇ ಅಲ್ಲದೆ ಕೃಷಿಯನ್ನ ನಂಬಿದ ಜನಕ್ಕೆ ಪ್ರತಿನಿತ್ಯ ಧೂಳಿನ ಗಾಳಿಯನ್ನೇ ಉಸಿರಾಡಬೇಕಾದ ಪರಿಸ್ಥಿತಿನೂ ಎದುರಾಗಿದೆ ಸಾವಿರಾರು ಜನ ಕೃಷಿ ತೊರೆದು ನಗರಗಳತ್ತ ವಲಸೆ ಕೂಡ ಹೋಗಿದ್ದಾರೆ ಹೀಗಾಗಿನೇ ರೈತ ಹೋರಾಟಗಾರ ಮತ್ತು ಮಾಜಿ ಶಾಸಕ ದಿವಂಗತ ಪುಟ್ಟಯ್ಯನವರು ರೈತ ಸಂಘಟನೆಗಳೊಂದಿಗೆ ಕೆ ಆರ್ ಎಸ್ ಉಳಿಸಿ ಅಕ್ರಮ ಗಣಿಗಾರಿಕೆ ನಿಲ್ಲಿಸಿ ಅಂತ ಹೋರಾಟನ ಆರಂಭಿಸಿದರು ಆ ಹೋರಾಟಗಳು ಈಗಲೂ ಕೂಡ ಮುಂದುವರೆದಿದ್ದಾವೆ ಅಕ್ರಮ ಗಣಿಗಾರಿಕೆ ಮಾತ್ರ ಅಲ್ಲ ಸಕ್ರಮ ಗಣಿಗಾರಿಕೆಯನ್ನು ಕೂಡ ನಿಲ್ಲಿಸಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ ಇಂತಹ ಮೈನಿಂಗ್ ಮಾಫಿಯಾ ದರೋಡೆ ಲೂಟಿಗಳಂತಹ ಕಾರಣಗಳಿಂದಾಗಿ ಈಗಾಗಲೇ ದೇಶದ ಮೂವತ್ತಾರು ಜಲಾಶಯಗಳು ಶಿಥಿಲಗೊಂಡಿದ್ದಾವೆ ಹಾಗಾಗಿ ತೊಂಬತ್ತೊಂದು ವರ್ಷ ಹಳೆಯದಾದ ಕೆ ಆರ್ ಎಸ್ ಕೂಡ ಈ ಪಟ್ಟಿಗೆ ಸೇರುವ ದಿನಗಳು ದೂರ ಇಲ್ಲ ಕೆ ಆರ್ ಎಸ್ ಉಳಿವಿಗಾಗಿ ಜಲಾಶಯದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆಯನ್ನು ನಡೆಸೋದಕ್ಕೆ ಬಿಡಬಾರ್ದು ಅಂತ ಹೋರಾಟಗಾರರು ಒತ್ತಾಯ ಮಾಡ್ತಾನೇ ಇದ್ದಾರೆ ದುರದೃಷ್ಟಕರ ಸಂಗತಿ ಎಂದರೆ ಮಾಜಿ ಸಚಿವ ಮೇಲುಕೋಟೆ ಕ್ಷೇತ್ರದ ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಅವರೇ ಗಣಿಗಾರಿಕೆಯನ್ನು ಸಮರ್ಥಿಸಿ ಗಣಿಗಾರಿಕೆಯನ್ನು ನಿಲ್ಲಿಸೋದನ್ನು ತಡೆಯೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಅದರಲ್ಲೂ ಅವರ ಅಣ್ಣನ ಮಗ ಅಶೋಕ್ ಹೆಸರಿನಲ್ಲಿ ಮೈನಿಂಗ್ ಲೈಸೆನ್ಸ್ ಪಡೆದು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಕೆ ಆರ್ ಎಸ್ ಸುತ್ತಮುತ್ತಲ ಪ್ರದೇಶದಲ್ಲಿ ನಡೀತಾ ಇರೋ ಅಕ್ರಮ ಮತ್ತು ಸಕ್ರಮ ಗಣಿಗಾರಿಕೆಗಳಲ್ಲಿ ಅತ್ಯುತ್ತಮ ಆಧುನಿಕ ಯಂತ್ರೋಪಕರಣಗಳನ್ನು ಒಳಗೊಂಡಿರೋ ಕ್ರಷರ್ಗಳು ಪುಟ್ಟರಾಜನ ಅಣ್ಣನ ಮಗನದ್ದೇ ಆಗಿವೆ ಅಂತ ರೈತ ಹೋರಾಟಗಾರರು ಹೇಳ್ತಾ ಇದ್ದಾರೆ ಮಣ್ಣಿನ ಮಕ್ಕಳ ಪಕ್ಷದಲ್ಲಿರೋ ಪುಟ್ಟರಾಜು ಅದೇ ಮಣ್ಣು ಕಲ್ಲನ್ನು ಅಗೆದು ಮಾರಾಟನ ಮಾಡ್ತಾ ಇದ್ದಾರೆ ಕೆ ಆರ್ ಎಸ್ಗೆ ಗಂಡಾಂತರ ಆಗಿರೋ ಮೈನಿಂಗ್ ಮಾಫಿಯಾಗೆ ಫುಲ್ ಸ್ಟಾಪ್ ಹಾಕುವಂತಹ ಕ್ರಮ ಕೈಗೊಳ್ಳಬೇಕಾದ ಸರ್ಕಾರ ಗಣಿ ಭೂ ವಿಜ್ಞಾನ ಇಲಾಖೆ ಹಾಗೂ ಕಾವೇರಿ ನೀರಾವರಿ ನಿಗಮ ಗಣಿಗಾರಿಕೆಯನ್ನೇ ಪ್ರೋತ್ಸಾಹಿಸೋ ಕೆಲಸನ ಮಾಡ್ತಾ ಇದ್ದಾವೆ ಕೆ ಆರ್ ಎಸ್ ವ್ಯಾಪ್ತಿಯಲ್ಲಿ ಹೈಕೋರ್ಟ್ ನಿಷೇಧ ಮಾಡಿದೆ ಇಷ್ಟು ಮಾತ್ರ ಅಲ್ಲದೆ ಟ್ರಯಲ್ ಬ್ಲಾಸ್ಟ್ ಕೂಡ ನಡೆಸದಂತೆ ಸೂಚನೆ ನೀಡಿದೆ ಆದರೂ ಕೂಡ ಬುಧವಾರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಟ್ರಯಲ್ ಬ್ಲಾಸ್ಟ್ಗಾಗಿ ಡ್ರಿಲ್ಲಿಂಗ್ ಮಾಡಿದ್ದಾರೆ ಅಧಿಕಾರಿಗಳ ಕ್ರಮವನ್ನ ರೈತರು ಖಂಡಿಸಿದ್ದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪ್ರತಿಭಟನಾಕಾರರನ್ನು ಪೊಲೀಸರ ಮೂಲಕ ತಡೆದಿದ್ದಾರೆ ಹೈಕೋರ್ಟ್ ಆದೇಶದಂತೆ ಬೇಬಿ ಬೆಟ್ಟದ ಗಣಿಗಾರಿಕೆ ಪ್ರದೇಶದಲ್ಲಿ ಸರಾಸರಿ ಅರವತ್ತು ಅಡಿ ಆಳದಲ್ಲಿ ಐದು ಕಡೆ ಕುಡಿ ಕೊರಿತಾ ಇದ್ದಾವೆ ಬಳಿಕ ಪುಣೆ ಮತ್ತು ಜಾರ್ಖಂಡ್ ಮೂಲಕ ಗಣಿ ತಜ್ಞರು ಪರೀಕ್ಷಾರ್ಥ ಸ್ಫೋಟ ನಡೆಸಲಿದ್ದಾರೆ ಅಂತ ಹಿರಿಯ ಭೂ ವಿಜ್ಞಾನಿ ರೇಷ್ಮಾ ತಿಳಿಸಿದ್ದಾರೆ ಕುಡಿ ಕೊರೆಯೋದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿರೋ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಅವರು ಕೆ ಆರ್ ಎಸ್ ಅಣೆಕಟ್ಟಿಗೆ ಅಪಾಯ ಇದೆ ಅಂತ ಗೊತ್ತಿದ್ರೂ ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿದೆ ಇದರಲ್ಲಿ ಪ್ರಭಾವಿಗಳ ಕೈವಾಡ ಮತ್ತು ಕಲ್ಲು ಗಣಿಗಾರಿಕೆ ನಡೆಸೋ ಹುನ್ನಾರ ಇದೆ ಅಂತ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಟ್ರಯಲ್ ಬ್ಲಾಸ್ಟ್ ನಡೆಸಿ ಪ್ರಭಾವಿಗಳ ಒತ್ತಡಕ್ಕೆ ಮನಿದು ಗಣಿಗಾರಿಕೆಗೆ ಯಾವುದೇ ತೊಂದರೆ ಇಲ್ಲ ಅಂತ ಇಲಾಖೆ ಕ್ಲೀನ್ ಚೀಟ್ ಕೊಟ್ಬಿಟ್ರೆ ಕೆ ಆರ್ ಎಸ್ ಸುತ್ತಲಿನ ಬೆಟ್ಟ ಗುಡ್ಡಗಳ ಪ್ರದೇಶ ಬರಿದಾಗಲಿದೆ ಶತಮಾನದ ಅಂಚಿನಲ್ಲಿರೋ ಕೆ ಆರ್ ಎಸ್ಗೂ ಸಂಚಕಾರ ಎದುರಾಗಲಿದೆ ಹೀಗಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಡ್ರಿಲ್ಲಿಂಗ್ ಟ್ರಯಲ್ ಬ್ಲಾಸ್ಟ್ಗಳನ್ನು ತಡಿಬೇಕು ಅಣೆಕಟ್ಟೆಯ ಸುತ್ತಲಿನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಗಣಿಗಾರಿಕೆಗೆ ಇತಿಶ್ರೀ ಹಾಕಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ